ಹಲೋ ಮಕ್ಕಳೇ, ಈ ದಿನದ ನಿಮ್ಮ ಕನ್ನಡ ತರಗತಿಯಲ್ಲಿ 8ನೇ ಗದ್ಯವಾದಂತಹ ಧೀರಸೇನಾನಿ ಈ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಈ ಧೀರಸೇನಾನಿ ಪಾಠವನ್ನು ಬರೆದಂತಹ ಬಸವರಾಜ ಹದ್ಲಿ ಇವರ ಕಿರು ಪರಿಚಯವನ್ನು ಮಾಡಿಕೊಂಡು ನಂತರ ಧೀರಸೇನಾನಿ ಪಾಠವನ್ನು ನೋಡೋಣ. ಡಾಕ್ಟರ್ ಬಸವರಾಜ ಹದ್ಲಿಯವರು 1/6/1955 ಬಾಗಲಕೋಟೆ ಜಿಲ್ಲೆಯ ಬೇವೂರಿನಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಚನ್ನಪ್ಪ, ತಾಯಿ ಚನ್ನವ್ವ. ಲೇಖಕರು 1997 ಮುಳಗುಂದದ ಬಾಲಲೀಲಾ ಮಹಾಂತ ಶಿವಯೋಗಿಗಳ ಕುರಿತ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಹಾಗೂ ಇವರ ಕೃತಿಗಳೆಂದರೆ ಬೇವೂರಿನ ಅಪರೂಪದವರು, ಅಕ್ಕನ ಬಳಗ ಮುಂತಾದವು. ಪ್ರಸ್ತುತ ಈ ಧೀರಸೇನಾನಿ ಪಾಠವನ್ನು ಅವರ ವೀರಸೇನಾನಿ ಜನರಲ್ ಜಿ ಜಿ ಬೇವೂರ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಮಕ್ಕಳೇ, ಹಾಗಾದರೆ ಈ ಧೀರಸೇನಾನಿ ಧೀರ ಸೈನಿಕನ್ಯಾರು ಎಂಬುದನ್ನು ಪಾಠವನ್ನು ಓದ್ತಾ ತಿಳಿದುಕೊಳ್ಳೋಣ. ಭಾರತದಲ್ಲಿ ಅನೇಕ ಜನ ಮೇಧಾವಿಗಳು, ವೀರಯೋಧರು, ವಿಜ್ಞಾನಿಗಳು, ಸಾಧಕರು ಜನ್ಮ ತಾಳಿದ್ದಾರೆ. ಅಂತಹ ಸಾಧಕರ ಸಾಲಿನಲ್ಲಿ ಧೀರಸೇನಾನಿ ಮಹಾದಂಡನಾಯಕ ಜನರಲ್ ಜಿ ಜಿ ಬೇವೂರರು ಒಬ್ಬರು. ಹಾಗಾದರೆ ಮಕ್ಕಳೇ, ಧೀರಸೇನಾನಿ ಯಾರು? ಜನರಲ್ ಜಿ ಜಿ ಬೇವೂರರು. ಈ ಜಿ ಜಿ ಬೇವೂರರು ಮಹಾದಂಡನಾಯಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಹಾದಂಡನಾಯಕ ಅಂದರೆ ಸೈನ್ಯದ ಅತಿ ಹಿರಿಯ ಅಧಿಕಾರಿಗೆ ಮಹಾದಂಡನಾಯಕರು ಅಂತ ಹೇಳ್ತಾರೆ. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರ ಗ್ರಾಮದವರಾದ ಸರ್ ಗುರುನಾಥರಾವ್ ಹಾಗೂ ರುಕ್ಮಿಣಿಬಾಯಿಯವರ ಪುತ್ರನೇ ಗೋಪಾಲರಾವ್. ಈ ಗೋಪಾಲರಾವ್ ಅವರ ತಂದೆ ತಾಯಿಯ ಹೆಸರೇನು? ಸರ್ ಗುರುನಾಥ್ ರಾವ್ ಇವರು ತಂದೆಯವರು, ಹಾಗೂ ತಾಯಿಯ ಹೆಸರು ರುಕ್ಮಿಣಿಬಾಯಿ. ಇವರು ದಿನಾಂಕ 11/8/1916 ಜನಿಸಿದರು. ಈ ಗೋಪಾಲ್ ರಾವ್ ಧೀರಸೇನಾನಿ 11/8/1916 ಬೇವೂರಿನಲ್ಲಿ ಜನಿಸಿದರು. ತಂದೆಯ ಮಾರ್ಗದರ್ಶನ, ತಾಯಿಯ ದೇಶಾಭಿಮಾನಿ ಭಾವನೆಗಳೊಂದಿಗೆ ಗೋಪಾಲರಾಯರು ಬೆಳೆದರು. ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣ ಪಡೆದರು. ಧೀರಸೇನಾನಿಯಾದಂತಹ ಜಿ ಜಿ ಬೇವೂರವರು ಸೈನಿಕ ಶಿಕ್ಷಣವನ್ನು ಎಲ್ಲಿ ಪಡೆದರು? ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜ್ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡೆದರು. ಶಿಸ್ತು, ಶಿಕ್ಷಣ, ಕಠಿಣ ಶ್ರಮಗಳಿಂದ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಗೌರವ ಖಡ್ಗ ಮತ್ತು ಚಿನ್ನದ ಪದಕಗಳನ್ನು ಪಡೆದುಕೊಂಡ ಕೀರ್ತಿ ಅವರದು. ಜಿ ಜಿ ಬೇವೂರರು ತಾವು ವಿದ್ಯಾರ್ಥಿಯಾಗಿದ್ದಾಗಲೇ ಗೌರವ ಖಡ್ಗ ಹಾಗೂ ಚಿನ್ನದ ಪದಕಗಳನ್ನು ಪಡೆದುಕೊಂಡಿದ್ರಂತೆ. ಯಾವುದಕ್ಕಾಗಿ ಈ ಗೌರವ ಖಡ್ಗ ಹಾಗೂ ಚಿನ್ನದ ಪದಕ ಅವರಿಗೆ ಸಂದಿದ್ದು? ಅವರ ಶಿಸ್ತು, ಶಿಕ್ಷಣ ಹಾಗೂ ಕಠಿಣ ಶ್ರಮಕ್ಕಾಗಿ. 1937 ಬೇವೂರರು ಭಾರತೀಯ ಸೇನಾಪಡೆ ಸೇರಿದರು. ಭಾರತೀಯ ಸೇನಾಪಡೆಗೆ ಸೇರಿದಂತಹ ವರ್ಷ 1937. ಜನರಲ್ ಜಿ ಜಿ ಬೇವೂರರೊಳಗಿನ ನಿಜವಾದ ಯೋಧನನ್ನು ದೇಶ ಗುರುತಿಸಿದ್ದು ಬಾಂಗ್ಲಾ ಯುದ್ಧದಲ್ಲಿ. 1971 ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನಗಳ ನಡುವೆ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ಪಾಕ್ ಸೈನಿಕರು ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದರು. ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತದ ಸೇನೆ ಸಹಕರಿಸಿತು. 1971 ಪಾಕ್ ಹಾಗೂ ಬಾಂಗ್ಲಾದೇಶಗಳ ನಡುವೆ ಯುದ್ಧವಾದಾಗ ನಮ್ಮ ಭಾರತ ದೇಶವು ಬಾಂಗ್ಲಾದೇಶದ ಸೈನ್ಯಕ್ಕೆ ಸಹಾಯ ಹಸ್ತವನ್ನು ನೀಡಿತು. ಆಗ ಬೇವೂರರು ಪಶ್ಚಿಮ ಪಾಕಿಸ್ತಾನದ ಕಡೆಗೆ ನುಗ್ಗಿದರು. ಸೇನಾ ತುಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ ಮತ್ತು ಕಚ್ದ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದರ ಮೈಲ್ ಪಾಕ್ ನೆಲವನ್ನು ಆಕ್ರಮಿಸಿಕೊಂಡರು. ಈ ಒಂದು ಯುದ್ಧದ ಸಂದರ್ಭದಲ್ಲಿ ಸೇನಾ ತುಕಡಿಯ ಮುಖ್ಯಸ್ಥರಾದಂತಹ ಜಿ ಜಿ ಬೇವೂರವರು ಪಾಕಿಸ್ತಾನದ ನೆಲವನ್ನು ಆಕ್ರಮಿಸಿಕೊಂಡರು. ಈ ಸಂದರ್ಭದಲ್ಲಿ ಸೇನಾ ಮಹಾದಂಡನಾಯಕರಾಗಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕಾ ಶಹ ಅವರು ಬೇವೂರರನ್ನು ಅಭಿಮಾನದಿಂದ ಬಿಗಿದಪ್ಪಿ
ಪ್ರಶಂಸಿಸಿದರು. ಬೇವೂರರ ಸಾಹಸ ದೇಶದಲ್ಲಿ ಮನೆ ಮಾತಾಯಿತು. ಅವರು ತೋರಿದ ಶೌರ್ಯ ಸಾಹಸಕ್ಕೆ ರಾಷ್ಟ್ರಮಟ್ಟದ ಗೌರವವು ದೊರೆಯಿತು. ಈ ಪಾಕ್ ಮತ್ತು ಬಾಂಗ್ಲಾದ ಯುದ್ಧದಲ್ಲಿ ಬಾಂಗ್ಲಾದೇಶಕ್ಕೆ ಸಹಾಯ ಹಸ್ತವನ್ನು ನೀಡಿ ಹಾಗೂ ಪಾಕ್ ನೆಲವನ್ನು ಆಕ್ರಮಿಸಿದ್ದರಿಂದ ಈ ಜಿಜಿ ಬೇವೂರರವರನ್ನು ರಾಷ್ಟ್ರಮಟ್ಟದಲ್ಲಿ ಗುರುತಿಸಲಾಯಿತು. ಕಾಲೇಜು ವಿದ್ಯಾರ್ಥಿಗಳಿಗೆ NCCಯು ಕಲಿಕೆಯ ಅಂಗವಾದಾಗ ಬೇವೂರರು ಅದರ ಪ್ರಥಮ ನಿರ್ದೇಶಕರಾದರು. ಈ NCCಯ ಪ್ರಥಮ ನಿರ್ದೇಶಕರಾಗಿದ್ದವರು ಜಿಜಿ ಬೇವೂರರು. ಯುವಜನರು ನಾಳೆಯ ದೇಶ ರಕ್ಷಕರಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು. ಜಿಜಿ ಬೇವೂರವರ ಬಯಕೆ ಯಾವುದಾಗಿತ್ತು? ಯುವಜನರು ನಾಳೆಯ ದೇಶದ ರಕ್ಷಕರಾಗಬೇಕು ಎಂಬುದು ಜಿಜಿ ಬೇವೂರವರ ಬಯಕೆಯಾಗಿತ್ತು. ಅದಕ್ಕಾಗಿ ಅವರು ಹಗಲಿರುಳೆನ್ನದೆ ಶ್ರಮಿಸಿದರು. 1973 ಜನವರಿ 15 ಗೋಪಾಲ ರಾವ್ ಗುರುನಾಥ್ ರಾವ್ ಬೇವೂರರು ಭಾರತದ ಭೂಸೇನೆಯ 9ನೆಯ ಮಹಾದಂಡನಾಯಕರಾದರು. ಜಿಜಿ ಬೇವೂರರವರು ಅಂದರೆ ಗೋಪಾಲ ರಾವ್ ಗುರುನಾಥ್ ರಾವ್ ಬೇವೂರರವರು 1973 ಜನವರಿ 15 ಭಾರತದ ಭೂಸೇನೆಯ ಮಹಾದಂಡನಾಯಕರಾಗಿ ಆಯ್ಕೆಯಾದರು. ಜನರಲ್ ಜಿಜಿ ಬೇವೂರರ ಕರ್ತವ್ಯನಿಷ್ಠೆ, ದಕ್ಷ ಆಡಳಿತ ಕಂಡು ಭಾರತ ಸರ್ಕಾರವು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಹಾಗೂ ಪರಮ ವಿಶಿಷ್ಟ ಸೇವಾ ಪದಕವನ್ನು ಕೊಟ್ಟು ಗೌರವಿಸಿತು. ಈ ಜಿಜಿ ಬೇವೂರರವರ ಕರ್ತವ್ಯನಿಷ್ಠೆ ಹಾಗೂ ದಕ್ಷ ಆಡಳಿತವನ್ನು ಗುರುತಿಸಿದ ಭಾರತ ಸರ್ಕಾರವು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಹಾಗೂ ಪರಮ ವಿಶಿಷ್ಟ ಸೇವಾ ಪದಕವನ್ನು ಕೊಟ್ಟು ಗೌರವಿಸಿತು. ಮುಂದೆ ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ ಯುದ್ಧ ಸ್ಮಾರಕ ಭವನಕ್ಕೆ ಜನರಲ್ ಜಿಜಿ ಬೇವೂರರ ಹೆಸರಿಡಲಾಯಿತು. ಡಾರ್ಜಿಲಿಂಗ್ನಲ್ಲಿ ಕಟ್ಟಿದ ಯುದ್ಧ ಸ್ಮಾರಕ ಭವನಕ್ಕೆ ಈ ಜಿಜಿ ಬೇವೂರವರ ಹೆಸರನ್ನು ಇಡಲಾಯಿತು. ಒಮ್ಮೆ ಬೇವೂರಿನ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಜನರಲ್ ಜಿಜಿ ಬೇವೂರರು ಅತಿಥಿಗಳಾಗಿ ಆಗಮಿಸಿದ್ದರು. ಬೇವೂರಿನ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಈ ಜಿಜಿ ಬೇವೂರರವರನ್ನು ಅತಿಥಿಯಾಗಿ ಆಗಮಿಸಿದ್ದರು. ಜಿಲ್ಲಾಧಿಕಾರಿಯವರು ಅವರ ರಕ್ಷಣೆಯ ಜವಾಬ್ದಾರಿಯನ್ನು ಅತ್ಯುತ್ತಮ ರೀತಿಯಲ್ಲಿ ಮಾಡಿದ್ದರು. ಗ್ರಾಮದ ಬೀದಿಯಲ್ಲಿ ಮೆರವಣಿಗೆ ಮಾಡಲೆಂದು ಅಲಂಕೃತ ಜೀಪೊಂದನ್ನು ತರಿಸಿದ್ದರು. ಅದರ ಸುತ್ತ ಬಂದೂಕುಧಾರಿಗಳಾದ ಪೊಲೀಸರನ್ನು ಕಾವಲಿರಿಸಿದ್ದರು. ಸೇನೆಯ ಮಹಾದಂಡನಾಯಕರಾಗಿದ್ದ ಜಿಜಿ ಬೇವೂರವರು ಈ ಸಂಘದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರಿಂದ ಅವರ ರಕ್ಷಣೆಗಾಗಿ ಪೊಲೀಸರನ್ನು ಕಾವಲಿರಿಸಲಾಗಿತ್ತು. ಅದನ್ನು ಕಂಡ ಜನರಲ್ ಜಿಜಿ ಬೇವೂರರು, ನಾನೊಬ್ಬ ಸೈನಿಕ, ನನಗೇಕೆ ರಕ್ಷಣೆ? ಇದು ನನ್ನ ಊರು, ಇವರೆಲ್ಲ ನನ್ನ ಜನ ಎಂದರು. ನಾನು ಒಬ್ಬ ಸೇನೆಯ ಮಹಾದಂಡನಾಯಕ, ಅದು ಈ ಬೇವೂರು ನನ್ನ ಊರು, ಇಲ್ಲಿರುವವರೆಲ್ಲ ನನ್ನ ಜನ, ನನಗೇಕೆ ರಕ್ಷಣೆ ಅಂತ ಆ ಸಂದರ್ಭದಲ್ಲಿ ಈ ಜಿಜಿ ಬೇವೂರವರು ಜಿಲ್ಲಾಧಿಕಾರಿಯನ್ನ ಕೇಳಿದ್ದರು. ಜೀಪಿನಲ್ಲಿ ಕುಳಿತುಕೊಳ್ಳದೆ ತಮ್ಮ ಹೆಂಡತಿ ರಾಧಿಕಾಬಾಯಿಯವರೊಡನೆ ರೈತನ ಗಾಡಿಯೊಂದರಲ್ಲಿ ಹತ್ತಿ ಕುಳಿತರು. ಅನಂತರ ತಮ್ಮ ಊರಿನ ಜನರನ್ನು ಮಾತನಾಡಿಸುತ್ತಾ ಗ್ರಾಮದ ಓಣಿಗಳಲ್ಲಿ ನಡೆದುಕೊಂಡು ಹೋದರು. ಇದು ಅವರ ಸಜ್ಜನಿಕೆಯನ್ನು ತಿಳಿಸಿಕೊಡುತ್ತದೆ. ಅವರಿಗಾಗಿಯೇ ಅಲಂಕೃತಗೊಳಿಸಿದ್ದ ಜೀಪಿನಲ್ಲಿ ಕೂರದೆ ಜಿಜಿ ಬೇವೂರವರು ತಮ್ಮ ಹೆಂಡತಿಯಾದ ರಾಧಿಕಾಬಾಯಿಯವರೊಡನೆ ರೈತನ ಗಾಡಿಯಲ್ಲಿ ಕುಳಿತುಕೊಂಡರು. ಅನಂತರ ಆ ಹಳ್ಳಿಯ ಬೀದಿಗಳಲ್ಲಿ ಇದ್ದಂತಹ ಜನರನ್ನು ಮಾತನಾಡಿಸುತ್ತಾ ನಡೆದುಕೊಂಡೇ ಹೋದರು. ಇದು ಅವರ ಒಂದು ಸಜ್ಜನಿಕೆ, ಒಳ್ಳೆಯತನ, ಸರಳತೆ. ಮಾತಿಗಿಂತ ಕೃತಿ ಲೇಸು ಎಂಬ ತತ್ವ ಜನರಲ್ ಬೇವೂರ್ ಅವರದು. ಅಂದರೆ ನಾವು ಆಡುವ ಮಾತಿಗಿಂತ ಮಾಡುವ ಕೆಲಸವು ಹೆಚ್ಚು ಪರಿಣಾಮಕಾರಿಯಾಗುತ್ತೆ. ನಾವು ಆಡುವ ಮಾತಿಗಿಂತ ನಾವು ಮಾಡುವ ಕೆಲಸವೇ ಉತ್ತಮವಾದುದು ಎಂಬುದು ಇವರ ತತ್ವ. ನಿವೃತ್ತಿಯ ಅನಂತರವೂ ಬೇವೂರರ ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯವಾಯಿತು. ಅವರ ಆಡಳಿತ ವೈಖರಿಯನ್ನು ಗುರುತಿಸಿ ಭಾರತ ಸರ್ಕಾರವು ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ 2 ಅವಧಿಗೆ ನೇಮಿಸಿತು. ಇವರ ದಕ್ಷ ಆಡಳಿತವನ್ನು ಗಮನಿಸಿದ ಭಾರತ ಸರ್ಕಾರವು ಡೆನ್ಮಾರ್ಕಿಗೆ ರಾಯಭಾರಿಯನ್ನಾಗಿ 2 ಕಾಲ ನೇಮಕ ಮಾಡಲಾಯಿತು. ಬೇವೂರಿನ ವರಪುತ್ರ, ಭಾರತದ 9ನೆಯ ಮಹಾದಂಡನಾಯಕರಾಗಿ ಸೇವೆ ಸಲ್ಲಿಸಿದ ಸಹೃದಯಿಯಾದ ಜಿಜಿ ಬೇವೂರರು 1989 ಅಕ್ಟೋಬರ್ 24 ಇಹಲೋಕ ತ್ಯಜಿಸಿದರು. ಅಂದರೆ 1989 ಅಕ್ಟೋಬರ್ 24 ಈ ಜಿಜಿ ಬೇವೂರ್ ಅಂದರೆ ಗೋಪಾಲನಾಥ್ ಗುರುನಾಥ್ ರಾವ್ ಅವರು ಮರಣವನ್ನು ಹೊಂದಿದರು. ಅವರ ಸಾಹಸದ ಗಾಥೆಗಳು ಭಾರತದ ಮಹಾದಂಡನಾಯಕರ ಚರಿತ್ರೆಯಲ್ಲಿ ಅಮರವಾಗಿ ಉಳಿದಿವೆ.
ಅರ್ಥ ಆಯಿತು ಅಲ್ವಾ ಮಕ್ಕಳೇ? ಇದು ನಿಮ್ಮ 8ನೇ ಪಾಠವಾದಂತಹ ಧೀರ ಸೇನಾನಿ. ಹೀಗೆ ಗೋಪಾಲರಾವ್, ಗುರುನಾಥ್ ರಾವ್ ಬೇವೂರವರಂತಹವರ ಅನೇಕ ಮಹಾನ್ ವ್ಯಕ್ತಿಗಳನ್ನು ನಮ್ಮ ದೇಶ ಕಂಡಿದೆ. ಇಂತಹ ಮಹಾನ್ ವ್ಯಕ್ತಿಗಳನ್ನು ಗೌರವಿಸೋಣ, ಹಾಗೆ ಸ್ಮರಿಸೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು.